ಆತ್ಮೀರೇ ಎಲ್ಲರಿಗೂ ನಮಸ್ಕಾರಗಳು ಈಗಾಗಲೇ ಶಿಕ್ಷಕರಿಗೆ ಸಂಬಂಧಿಸಿದಂತೆ ಮುಖ್ಯಗುರುಗಳಿಗೆ ಸಂಬಂಧಿಸಿದಂತೆ ಹಾಗೂ ಬೋಧಕೇತರ ಸಿಬ್ಬಂದಿಗೆ ಸಂಬಂಧಿಸಿದಂತೆ ವರ್ಗಾವಣೆ ಪ್ರೊಸೆಸ್ ಕಂಪ್ಲೀಟ್ ಆಗಿದೆ ಜೊತೆಯಲ್ಲಿ ಸರ್ಕಾರದ ಹಂತದಲ್ಲಿ ಆಗಿರುವಂಥ ವರ್ಗಾವಣೆ ಪ್ರೊಸೆಸ್ ಕೂಡ ಕಂಪ್ಲೀಟ್ ಆಗಿದೆ ಸೊ ಆತ್ಮೇಲೆ ಈಗಾಗಲೇ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ ಆಯುಕ್ತರ ಕಚೇರಿ ಬೆಂಗಳೂರು ಇವರಿಂದ ಒಂದು ಸುತ್ತೋಲೆಯನ್ನು ಹೊರಡಿಸಲಾಗಿದ್ದು ಈ ಒಂದು ಇ ಡಿ ಎಸ್ ತಂತ್ರಾಂಶದಲ್ಲಿ ಈ ಒಂದು ಸೇವಾ ವಿವರಗಳನ್ನು ಇಲ್ಲಿ ಗಣಕೀಕರಿಸಿ ಅಳವಡಿಸುವ ಬಗ್ಗೆ ಒಂದು ಸ್ಪಷ್ಟವಾಗಿರುವಂಥ ಆದೇಶವನ್ನು ಇಲ್ಲಿ ಹೊರಡಿಸಲಾಗಿದೆ ಸೊ ಆತ್ಮೇಲೆ ಬನ್ನಿ ನೋಡ್ತಾ ಹೋಗೋಣ ನಾನು ಇಲ್ಲಿ ಒಬ್ಬ ಶಿಕ್ಷಕರನ್ನ ವರ್ಗಾವಣೆ ಆದಾಗ ಅಥವಾ ಮ್ಯೂಚುವಲ್ ಟ್ರಾನ್ಸ್ಫರ್ಸ್ ಆಗಿರ್ಬೋದು ಸೊ ಬೇರೆ ಬೇರೆ ಒಂದು ಟ್ರಾ ಒಂದು ವಿಷಯದಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ವರ್ಗಾವಣೆ ಆದಾಗ ಯಾವ ರೀತಿ ಶಾಲೆಯಿಂದ ಶಾಲೆಯ ಇ ಡಿ ಎಸ್ ಇಂದ ಯಾವ ರೀತಿ ಔಟ್ ಮಾಡಬೇಕು ಹಾಗೂ ಆ ಶಿಕ್ಷಕರನ್ನು ಮತ್ತೊಂದು ಶಾಲೆಯಲ್ಲಿ ಯಾವ ರೀತಿ ಇನ್ ಮಾಡ್ಕೋಬೇಕು ಈ ರೀತಿ ಔಟ್ ಮತ್ತು ಇನ್ ಮಾಡುವಾಗ ಏನೆಲ್ಲ ತಪ್ಪುಗಳಾಗುವ ಸಾಧ್ಯತೆ ಇದೆ ಸೊ ಕ್ಲಿಯರ್ ಆಗಿರುವಂಥ ಇನ್ಫಾರ್ಮೇಷನ್ಸನ್ನು ಬನ್ನಿ ನೋಡ್ತಾ ಹೋಗೋಣ ಸೊ ಆದ ಮೇಲೆ ಗಮನಿಸ್ತಾ ಇದ್ದೀರಿ ಇದು ಎಂಪ್ಲಾಯಿ ಡಾಟಾ ಸಿಸ್ಟಮ್ ಕರ್ನಾಟಕ ಒಂದು ಸ್ಕೂಲ್ ಲಾಗಿನ್ ಇದೆ ಇಲ್ಲಿ ಟೀಚರ್ ಡಿಟೇಲ್ಸ್ ಅಂತ ಇರುತ್ತೆ ಸೊ ಟೀಚರ್ ಡಿಟೇಲ್ಸ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಸದರಿ ಲಾಗಿನ್ ಅಲ್ಲಿ ಕರ್ತವ್ಯವನ್ನು ನಿರ್ವಹಿಸುತ್ತಿರುವಂಥ ಎಲ್ಲ ಶಿಕ್ಷಕರ ಪಟ್ಟಿ ಬರ್ತದೆ ಇಲ್ಲಿ ಯಾವ ಶಿಕ್ಷಕರನ್ನ ಲಾಗಿನ್ ಇಂದ ಔಟ್ ಮಾಡಬೇಕಾಗಿದೆ ಸದರಿ ಶಿಕ್ಷಕರ ಒಂದು ಕೆ ಜೆ ಡಿ ನಂಬರ್ ಬ್ಲೂ ಕಲರ್ನಲ್ಲಿ ಬರ್ತಾ ಇರುತ್ತೆ ಸೊ ಅದನ್ನು ಕ್ಲಿಕ್ ಮಾಡಿ ಸೊ ಈ ರೀತಿ ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ಅಪ್ಡೇಟ್ ಎಂಪ್ಲಾಯ್ ಪ್ರೊಫೈಲ್ ಅಂತ ಮತ್ತೊಂದು ಒಂದು ಸ್ಕ್ರೀನ್ ಬರ್ತದೆ ಇಲ್ಲಿ ನಮಗೆ ಇಲ್ಲಿ ಬೇಸಿಕ್ ಡೀಟೇಲ್ಸು ವರ್ಕಿಂಗ್ ಡೀಟೇಲ್ಸ್ ಪ್ರಿಯಾರಿಟಿ ಅಂತ ಎಲ್ಲ ಇದೆ ಸೊ ಲಾಸ್ಟ್ ಆಪ್ಷನ್ಸ್ ಇದೆ ಟ್ರಾನ್ಸ್ಫರ್ ಅಂತ ಸೊ ನಾವು ಇಲ್ಲಿ ಲಾಸ್ಟ್ ಆಪ್ಷನ್ಸ್ ಟ್ರಾನ್ಸ್ಫರ್ ಎಂಬ ಆಪ್ಷನ್ಸನ್ನು ನಾವು ಕ್ಲಿಕ್ಕನ್ನು ಮಾಡಬೇಕು ಈ ರೀತಿ ನಾವು ಕ್ಲಿಕ್ ಮಾಡಿದಾಗ ನಮಗೆ ಮತ್ತೊಂದು ಸ್ಕ್ರೀನ್ ಓಪನ್ ಆಗುತ್ತೆ ಸೊ ಆತ್ಮೀರಿ ತಾವಿಲ್ಲಿ ಗಮನಿಸ್ತಾ ಈ ಟ್ರಾನ್ಸ್ಫರನ್ನು ಔಟ್ ಮಾಡಬೇಕಾಗಿದೆ ಟ್ರಾನ್ಸ್ಫರ್ ಔಟ್ ಮಾಡಬೇಕಾದಾಗ ಇಲ್ಲಿ ರಿಲಿವಿಂಗ್ ಡೇಟ್ ಅಂತ ಇರ್ತದೆ ಸೊ ರಿಲಿವಿಂಗ್ ಡೇಟನ್ನು ಎಂಟ್ರಿ ಮಾಡುವಾಗ ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದಿದೆ ಇದೆ ತಪ್ಪುಗಳಾಗುವಂಥ ಸಾಧ್ಯತೆ ಇರೋದರಿಂದ ರಿಲಿವಿಂಗ್ ಡೇಟನ್ನು ನೀವು ಸರಿಯಾಗಿ ನೀವು ಎಂಟ್ರಿ ಮಾಡಿ ಸೊ ಇಲ್ಲಿ ನಾನು ರಿಲಿವಿಂಗ್ ಡೇಟನ್ನು ಎಂಟ್ರಿ ಮಾಡಿದ್ದೀನಿ ರಿಲಿವಿಂಗ್ ಟೈಮ್ ಇದೆ ಫೋರ್ನೂನ್ ಮತ್ತು ಆಫ್ಟರ್ನೂನ್ ಪೂರ್ವಾಹ್ನ ಮತ್ತು ಅಪರಾಹ್ನ ಅಂತ ನಾವೇನು ಹೇಳ್ತೀವಿ ಅದು ಅದಾದಮೇಲೆ ರೀಸನ್ ಫಾರ್ ರಿಲೀವ್ ರೀಸನ್ ಫಾರ್ ರಿಲೀವ್ನಲ್ಲಿ ಸಾಕಷ್ಟು ಆಪ್ಷನ್ಸ್ ಇದೆ ಇಲ್ಲಿ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇದೆ ಟ್ರಾನ್ಸ್ಫರ್ ಇದೆ ಫಾರಿನ್ ಸರ್ವಿಸ್ ಎಕ್ಸಸ್ ಟ್ರಾನ್ಸ್ಫರ್ ಇದೆ ಕಂಪಲ್ಸರಿ ಟ್ರಾನ್ಸ್ಫರ್ ಇದೆ ಡಿಮೋಷನು ಸಸ್ಪೆನ್ಷನ್ ಎಲ್ಲ ಇದೆ ಸೊ ನೋಡಿ ಭಾಳ ಆಗಿರಬೇಕು ಈಗ ಇಲ್ಲಿ ಟ್ರಾನ್ಸ್ಫರ್ ಅಂತ ಇರ್ತದೆ ಬಹುತೇಕ ಟ್ರಾನ್ಸ್ಫರ್ ಪ್ರೊಸೆಸ್ನಲ್ಲಿ ಆಗಿರುವಂಥ ಎಲ್ಲ ಶಿಕ್ಷಕರು ಟ್ರಾನ್ಸ್ಫರ್ ಅಂತ ಹಾಕಿರ್ತೀವಿ ಬಟ್ ಕೆಲವೊಂದು ಸಲ ಮ್ಯೂಚುವಲ್ ಟ್ರಾನ್ಸ್ಫರ್ಸ್ ಕೂಡ ಆಗಿರ್ತದೆ ಸೊ ಅದನ್ನು ನೋಡಿಕೊಂಡು ನೀವು ಯಾವ ಒಂದು ಅಡಿಯಲ್ಲಿ ವರ್ಗಾವಣೆ ಆಗಿದ್ದೀರಿ ಅದನ್ನು ಸೆಲೆಕ್ಟ್ ಮಾಡಿ ಇಷ್ಟನ್ನು ಮಾಡಿಕೊಂಡು ನಾವು ಸಬ್ಮಿಟ್ ಅಂತ ಕೊಡಬೇಕು ಸೊ ಸಬ್ಮಿಟ್ ಕೊಟ್ಟಾಗ ಆರ್ ಯು ಶ್ಯೂರ್ ಆರ್ ಯು ಶೂರ್ ವಾಂಟ್ ಟು ಸಬ್ಮಿಟ್ ಅಂತ ಇದೆ ಓಕೆ ಅಂತ ಕೊಡಿ ಈ ರೀತಿ ಓಕೆ ಅಂತ ಕೊಟ್ಟಾಗ ನಮಗೇನಾಗುತ್ತೆ ಲಿಸ್ಟ್ ಆಫ್ ಟ್ರಾನ್ಸ್ಫರ್ ಅಂತ ಮತ್ತೊಂದು ಪಟ್ಟಿ ಕೆಳಗಡೆ ಬರ್ತದೆ ಸೊ ಈ ರೀತಿ ಬಂದಾಗ ನಮಗೇನು ಮಾಡಬೇಕು ಇಲ್ಲಿ ರೀ ಅಸೈನ್ ಅಂತ ಒಂದು ಆಪ್ಷನ್ ಇದೆ ಅದನ್ನು ಕ್ಲಿಕ್ ಮಾಡಿ ಸೊ ರೀ ಅಸೈನ್ ಎಂಬ ಒಂದು ಆಪ್ಷನ್ಸನ್ನು ಕ್ಲಿಕ್ ಮಾಡಿದಾಗ ನಮಗೆ ಮತ್ತೊಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಮೊದಲ ಒಂದು ಭಾಗದಲ್ಲಿ ಬೇಸಿಕ್ ಡೀಟೇಲ್ಸ್ ಇದೆ ಎರಡನೇ ಭಾಗದಲ್ಲಿ ರೀ ಅಸೈನ್ ಅಂತ ಬರುತ್ತೆ ಸೊ ರೀಅಸೈನಲ್ಲಿ ಈಗಾಗಲೇ ತ ರಿಲಿವಿಂಗ್ ಡೇಟ್ ಇದೆ ರಿಲಿವಿಂಗ್ ಟೈಮ್ ಆಫ್ಟರ್ನೂನ್ ಅಂತ ಇದೆ ಆಮೇಲೆ ರೀಸನ್ ಕೂಡ ಬಂದಿದೆ ಆಮೇಲೆ ಇಲ್ಲಿ ನೋಡಿ ಸರ್ವಿಸ್ ಟೈಪ್ ಇದೆ ಆಫೀಸ್ ಅಂತ ಯಾವಾಗ ಬರ್ತದೆ ಅಂದರೆ ಇಲ್ಲಿ ಸ್ಪೆಸಿಫೈಡ್ ಪೋಸ್ಟ್ ಅಂತ ನಾವೇನು ಹೇಳ್ತೀವಿ ಬಿ ಆರ್ ಪಿ ಸಿ ಓಸ್ ಇರ್ಬೋದು ಸಿ ಆರ್ ಪಿ ಇರ್ಬೋದು ಅಥವಾ ಈ ಒಂದು ಟೆಕ್ನಿಕಲ್ ಪೋಸ್ಟಲ್ಲಿ ವರ್ಕ್ ಮಾಡ್ತಿರೋಂಥರಿಗೆ ಆಫೀಸ್ ಅಂತ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಆಮೇಲೆ ಇಲ್ಲಿ ಸರ್ವಿಸ್ ಟೈಪ್ ಸ್ಕೂಲ್ ಇದೆ ಡಿಸ್ಟಿಕ್ ಯಾವ ಡಿಸ್ಟಿಕ್ಕಿಗೆ ವರ್ಗಾವಣೆ ಆಗಿದ್ದಾರೆ ಸೊ ಅದನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಡಿಸ್ಟಿಕ್ಕು ಆಮೇಲೆ ಬ್ಲಾಕ್ ಯಾವ ಬ್ಲಾಕ್ನಿಗೆ ಇಲ್ಲಿ ನಾನು ಬ್ಲಾಕನ್ನು ಸೆಲೆಕ್ಟ್ ಮಾಡ್ತೀನಿ ಅದಾದಮೇಲೆ ಸ್ಕೂಲ್ ಬ್ಲಾಕ್ ಆ ಒಂದು ಬ್ಲಾಕ್ನಲ್ಲಿ ಬರುವಂಥ ಎಲ್ಲ ಶಾಲೆಗಳ ಪಟ್ಟಿ ಬರ್ತದೆ ನಾವು ಶಾಲೆಯನ್ನು ಸೆಲೆಕ್ಟ್ ಮಾಡಬೇಕು ಸೊ ಈ ರೀತಿ ಮಾಡಿ ಮುಂದೆ ನಾವು ಸಬ್ಮಿಟ್ ಎಂಬ ಆಪ್ಷನ್ಸನ್ನು ಕೊಡಬೇಕು ಆರ್ ಯು ಶ್ಯೂರ್ ವಾಂಟ್ ಟು ಸಬ್ಮಿಟ್ ಅಂತ ಬರ್ತದೆ ಓಕೆ ಅಂತ ಕೊಡಿ ಸೊ ಇಷ್ಟು ಕೊಟ್ಟಾಗ ನಿಮ್ಮ ಆ ಸದರಿ ಶಿಕ್ಷಕರನ್ನು ನಿಮ್ಮ ಒಂದು ಶಾಲೆಯ ಎಂಪ್ಲಾಯ್ ಡಾಟಾ ಸಿಸ್ಟಮ್ ಕರ್ನಾಟಕ ಒಂದು ವೆಬ್ಸೈಟ್ನಿಂದ ಸ್ಕೂಲ್ ಲಾಗಿನಿಂದ ಅವರನ್ನು ಔಟನ್ನು ಮಾಡಿದ್ದಾಯಿತು ಇಟ್ಸ್ ಯಶಸ್ವಿಯಾಗಿ ಸಕ್ಸಸ್ಫುಲ್ಲಾಗಿ ಈಗ ಈ ರೀತಿ ಔಟ್ ಮಾಡಿರುವಂಥ ಶಿಕ್ಷಕರನ್ನು ವರ್ಗಾವಣೆ ಆಗಿರುವಂಥ ಶಾಲೆಯಲ್ಲಿ ಯಾವ ರೀತಿ ನಾವು ಇನ್ ಮಾಡ್ಕೋಬೇಕು ಅದನ್ನು ನೋಡ್ತಾ ಹೋಗೋಣ ಸೊ ಆದಮೇಲೆ ಇದು ಸ್ಕೂಲ್ ಲಾಗಿನ್ ಇದೆ ಇಲ್ಲಿ ಏನು ಮಾಡಬೇಕು ಅಂದರೆ ನೀವು ಲೆಫ್ಟ್ ಸೈಡ್ಗಡೆ ಏನಿದೆ ಅಂದರೆ ಟ್ರಾನ್ಸ್ಫರ್ ಅಂತ ಒಂದು ಆಪ್ಷನ್ಸನ್ನು ಈಗ ಕೊಟ್ಟಿದ್ದಾರೆ ಎಸ್ ಹಿಯರ್ ಟ್ರಾನ್ಸ್ಫರ್ ಇನ್ ಔಟ್ ಅಂತ ಒಂದು ಆಪ್ಷನ್ ಇದೆ ಲೆಫ್ಟ್ ಸೈಡ್ನಲ್ಲಿ ಬರ್ತದೆ ಸೊ ಟ್ರಾನ್ಸ್ಫರ್ ಇನ್ ಔಟ್ ಅಂತ ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿ ಮತ್ತೊಂದು ಸ್ಕ್ರೀನ್ ಬರ್ತದೆ ಇಲ್ಲಿ ಯಾವುದೇ ರೀತಿ ಹೆಸರು ಬರ್ತಾ ಇಲ್ಲ ಇಲ್ಲಿ ನಾವೇನು ಮಾಡಬೇಕು ಟೀಚರ್ ಅಂತ ಇದೆ ಇಲ್ಲಿ ನಮಗೆ ಟೀಚರು ಆಫೀಸರು ಮಿನಿಸ್ಟ್ರನಲ್ ಇದೆ ಸೊ ಯಾವ ಒಂದು ಟೀಚರನ್ನು ಏನು ಮಾಡಬೇಕಾದ್ರೆ ಟೀಚರ್ ಸೆಲೆಕ್ಟ್ ಮಾಡಿ ಆಫೀಸರ್ಸನ್ನು ಏನು ಮಾಡಬೇಕಾದ್ರೆ ಆಫೀಸರ್ ಮಿನಿಸ್ಟ್ರಲ್ ಸ್ಟಾಫ್ ಇನ್ಸ್ ಅಂದರೆ ಮಿನಿಸ್ಟ್ರಲ್ ಸ್ಟಾಫ್ ಅಂತ ಬಂದಾಗ ಥರ ಸಿಬ್ಬಂದಿ ಅಂತ ಹೇಳ್ತೀವಿ ನಾವು ಇಲ್ಲಿ ಶಿಕ್ಷಕರನ್ನು ಏನು ಮಾಡ್ಕೋಬೇಕಾಗಿದೆ ಟೀಚರ್ ಅಂತ ಮಾಡ್ತೀನಿ ಇಲ್ಲಿ ಟ್ರಾನ್ಸ್ಫರ್ ಇನ್ ಮಾಡ್ಕೋಬೇಕಾಗಿದೆ ಈಗಾಗಲೇ ನಾನು ಔಟ್ ಮಾಡಾಯಿತು ಟ್ರಾನ್ಸ್ಫರ್ ಇನ್ ಅಂತ ನಾನು ಕ್ಲಿಕ್ ಮಾಡ್ತೀನಿ ಇನ್ ಮಾಡಿ ನಾನು ಸರ್ಚ್ ಅಂತ ಕೊಡ್ತೀನಿ ಸೊ ಸರ್ಚ್ ಅಂತ ಕೊಟ್ಟಾಗ ಏನಾಗುತ್ತೆ ನೋಡಿ ಈಗ ಔಟ್ ಮಾಡಿದ್ದೀನಿ ಈಗ ಇನ್ ಮಾಡುವಂಥ ಶಾಲೆಯಲ್ಲಿ ವೆಯ್ಟಿಂಗ್ ಲಿಸ್ಟ್ನಲ್ಲಿ ಲಿಸ್ಟ್ನಲ್ಲಿ ಬಂದು ಇಲ್ಲಿ ಬಂದಿದ್ದಾರೆ ಸೊ ಈಗ ನಾನು ಏನು ಮಾಡ್ತೀನಿ ಟ್ರಾನ್ಸ್ಫರ್ ಇನ್ ಅಂತ ಇದೆ ಆ್ಯಕ್ಷನ್ ಮುಂದೆಗಟ್ಟಿ ಟ್ರಾನ್ಸ್ಫರ್ ಇನ್ ಅಂತ ಇದೆ ಅದನ್ನು ಕ್ಲಿಕ್ ಮಾಡ್ತೀನಿ ಸೊ ಈ ರೀತಿ ಕ್ಲಿಕ್ ಮಾಡಿದಾಗ ನಮಗೆ ಮತ್ತೊಂದು ಪೇಜ್ ಓಪನ್ ಆಗುತ್ತೆ ಬೇಸಿಕ್ ಡೀಟೇಲ್ಸ್ ಇರುತ್ತೆ ಟ್ರಾನ್ಸ್ಫರ್ ಇನ್ ಅಥವಾ ಗಮನಿಸ್ತಾ ಇದ್ದೀರಿ ಇದು ಟ್ರಾನ್ಸ್ಫರ್ ಅನ್ನ ಇನ್ ಮಾಡ್ಕೋತಾ ಇದ್ದೀನಿ ಫಸ್ಟ್ ನಾನು ಔಟ್ ಎಕ್ಸ್ಪ್ಲೇನ್ ಮಾಡಿದೆ ದಿಸ್ ಇಸ್ ಇನ್ ಸೊ ಇಲ್ಲಿ ಏನಾಗುತ್ತೆ ಡೇಟ್ ಆಫ್ ರಿಪೋರ್ಟಿಂಗ್ ಯಾವಾಗ ಇಲ್ಲಿ ರಿಪೋರ್ಟನ್ನು ಮಾಡಿಕೊಂಡಿದ್ದಾರೆ ಅದನ್ನು ನೀವು ಎಂಟ್ರಿ ಮಾಡಬೇಕು ನಾನು ಡೇಟ್ ಆಫ್ ರಿಪೋರ್ಟಿಂಗನ್ನು ಎಂಟ್ರಿ ಮಾಡ್ತೀನಿ ಯಾವಾಗ ಟೈಮಿಂಗ್ ಫೋರ್ನೂನ್ ಆಫ್ಟರ್ನೂನ್ ಅಂತ ಇದೆ ಇಲ್ಲಿ ಭಾಳ ಕೇರ್ಫುಲ್ಲಾಗಿ ಎಂಟ್ರಿ ಮಾಡಿ ಆಮೇಲೆ ಪ್ರೆಸೆಂಟ್ ಕೆಡರ್ ಇದೆ ಕೆಡ ಇಲ್ಲಿ ನೋಡಿ ಭಾಳ ಇಂಪಾರ್ಟೆಂಟ್ ಅಂದರೆ ಕೆಡರ್ ಸಬ್ಜೆಕ್ಟ್ ನೋಡಿ ಕ್ಯಾಡರ್ ಸಬ್ಜೆಕ್ಟ್ ಅಂತ ಬಂದಾಗ ಇಲ್ಲಿ ನಮಗೆ ನೋಡ್ತಾ ಹೋಗಬೇಕು ಇಲ್ಲಿ ಸಬ್ಜೆಕ್ಟು ಭಾಳಷ್ಟು ತಪ್ಪಾಗಿ ಬರ್ತದೆ ಡಿಫಾಲ್ಟಾಗಿ ಇರ್ತದೆ ಡಿಫಾಲ್ಟಾಗಿ ಇರ್ತದೆ ಅದಕ್ಕಾಗಿ ನಾವು ಇದನ್ನು ನಾವು ಕರೆಕ್ಟಾಗಿ ನಾವು ಏನು ಮಾಡಬೇಕು ಅಂದರೆ ನಾವು ಸೆಲೆಕ್ಟನ್ನು ನಾವು ಮಾಡಬೇಕಾಗತ್ತೆ ಸೊ ಇಲ್ಲಿ ಇಲ್ಲಿ ಏನು ಮಾಡಬೇಕು ಕರೆಕ್ಟಾಗಿರೋಂಥ ಸಬ್ಜೆಕ್ಟನ್ನು ನಾವು ಸೆಲೆಕ್ಟ್ ಮಾಡಿ ನಾವೇನು ಮಾಡಬೇಕು ಆಮೇಲೆ ಏನು ಮಾಡಬೇಕು ಮೋಡ್ ಆಫ್ ಪೋಸ್ಟಿಂಗ್ ಟು ಪ್ರೆಸೆಂಟ್ ಕೆಡಾರ್ ಹೆಂಗೆ ಬಂದಿದ್ರಿ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇದೆ ಪ್ರೊಮೋಷನ್ ಇದೆ ಸೊ ಯಾವುದು ಅಂತ ಇರುತ್ತೆ ಅದನ್ನು ನೀವು ನೋಡ್ಕೋಬೇಕು ಡೈರೆಕ್ಟ್ ರಿಕ್ರೂರ್ಮೆಂಟ್ ಈ ಪೋಸ್ಟಿಗೆ ನೀವು ಹೇಗೆ ಬಂದಿದ್ರಿ ಡೈರೆಕ್ಟ್ ರಿಕ್ರೂರ್ಮೆಂಟ್ ಬಂದಿದ್ದೀರಿ ಪ್ರಮೋಷನ್ ಇದ್ದರೆ ಪ್ರೊಮೋಷನ್ ಇಷ್ಟು ಮಾಡಿ ಸಬ್ಮಿಟನ್ನು ಕೊಟ್ಟರೆ ಸದರಿ ಶಿಕ್ಷಕರು ನಿಮ್ಮ ಶಾಲೆಯ ಲಾಗಿನ್ನಲ್ಲಿ ಅವರು ಬರ್ತಾರೆ ಸೊ ಈ ರೀತಿ ನಾವು ನಮ್ಮ ಶಿಕ್ಷಕರನ್ನ ಯಾವ ರೀತಿ ಔಟ್ ಮಾಡಬೇಕು ಯಾವ ರೀತಿ ಇನ್ ಮಾಡಬೇಕು ಸೊ ಎರಡನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸೊ ಈ ಒಂದು ವಿಡಿಯೋ ನಿಮಗೆ ಉಪಯೋಗವಾಗ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಜೈ ಹಿಂದ್ ಒಂದೇ ಮಾತಾರಾಮ್